ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 45. ಶಿಲೋವನ ಮರಣದ ಪರ್ಯಂತ ತೋರಿಸಿದ ವಿಧೇಯತೆಯಿಂದಾಗಿ ರಾಜದಂಡವನ್ನು ಎಲ್ಲ ಅಧಿಕಾರವನ್ನು ಆತನ ಪುನರುತ್ಥಾನದಲ್ಲಿ ಪಡಕೊಂಡವನಾಗಿ ನಿಜವಾಗಿ ಮೊದಲಿಗೆ ಇಸ್ರೇಲರನ್ನು ಆಶೀರ್ವದಿಸುತ್ತಾನೆ. ಆದರೆ ಶಾರೀರಿಕ ಇಸ್ರೇಲರನ್ನಲ್ಲ, ಯಾಕೆಂದರೆ ಇಸ್ರೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರೇಲರಲ್ಲ. ರೋಮಾಪುರದವರಿಗೆ 9:6 ಬಾಧ್ಯಸ್ಥನಾದ ಶಿಲೋಮನು ಆತ್ಮಕ್ಕನುಸಾರವಾದ, ಅಂದರೆ ಅಬ್ರಹಾಮನ ನಂಬಿಕೆ ಮತ್ತು ವಿಧೇಯತೆಯ ಮನೋವೃತ್ತಿಯನ್ನು ಹಂಚಿಕೊಂಡಿರುವ ಆತನ ಮಕ್ಕಳನ್ನು ಸ್ವಾಭಾವಿಕ ಸಂತಾನದಿಂದಲೂ ಅನ್ಯ ಜನರಲ್ಲಿಯೂ ಹುಡುಕುತ್ತಾನೆ ಮತ್ತು ತನ್ನ ಹೆಸರಿಗೋಸ್ಕರ ಪ್ರಜೆಯಾಗಿ ಆರಿಸಿಕೊಳ್ಳುತ್ತಾನೆ. ಅಪೊಸ್ತಲರ ಕೃತ್ಯಗಳು 15:14. ಇದಾದ ನಂತರ ಆತನ ಆಯ್ಕೆಯ ಸಭೆಯು ಯಶಸ್ವಿಯಾದ ಮೇಲೆ ಆತನು ತನ್ನ ದಯೆಯನ್ನು ಪುನಃ ತಿರುಗಿಸುತ್ತಾನೆ ಮತ್ತು ಹಾಳಾದ ಇಸ್ರೇಲನ್ನು ಮತ್ತೆ ತಿರುಗಿ ಕಟ್ಟುತ್ತಾನೆ. ಅಂತ್ಯದಲ್ಲಿ ಲೋಕದ ಎಲ್ಲ ಕುಟುಂಬಗಳನ್ನು ಮಾನವನು ಊಹಿಸಿಕೊಳ್ಳುವುದಕ್ಕಿಂತ ಉತ್ತಮವಾಗಿ ನೆಲೆಗೊಳಿಸುತ್ತಾನೆ. ಈಗ ರಾಜತಂಡವನ್ನು ಹಿಡಿದಿರುವ ಆತನು, ಆಳುವ ಅಧಿಕಾರವುಳ್ಳ ಆತನು, ಅನ್ಯ ಜನರ ಕಾಲದ ಮುಕ್ತಾಯದ ಸಮಯದಲ್ಲಿ ಕಿರೀಟವನ್ನು ಸಹ ಪಡಕೊಳ್ಳುತ್ತಾನೆ. ರಾಜದಂಡವನ್ನು ಹಿಡಿಯತಕ್ಕವನು ಬರುವವರೆಗೆ ಆ ದಂಡವು ಯಹೂದದ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯ ಜನಗಳು ವಿಧೇಯರಾಗುವರು. ಆದಿಕಾಂಡ 49:10. ರಾಜದಂಡ ಅಥವಾ ಶಿರೋನಾಮೆಯು ಭೂಲೋಕದಲ್ಲಿಯೂ ಪರಲೋಕದಲ್ಲೂ ಎಲ್ಲ ಅಧಿಕಾರವನ್ನು ಆತನ ಪುನರುತ್ಥಾನದಲ್ಲಿ ನೀಡಲಾಯಿತು. ಆದರೆ ಆತನು ಹೆಚ್ಚಿನ ಅಧಿಕಾರವನ್ನು ಪಡಕೊಂಡು ತನ್ನ ಭವ್ಯವಾದ ಆಡಳಿತವನ್ನು ಪ್ರಾರಂಭಿಸುವ ಮೊದಲು ತಂದೆಯ ನಿಗದಿತ ಕಾಲಕ್ಕಾಗಿ ಅನ್ಯ ಜನಗಳ ಕಾಲಮಿತಿಗಾಗಿ ಕಾಯುತ್ತಾನೆ. ಪ್ರಕಟಣೆ 11:17-18. ಈ ಅನ್ಯ ಜನಗಳ ಕಾಲದ ದೀರ್ಘಾವಧಿ 2520 ವರ್ಷಗಳು ಮತ್ತು ಅದು ಕ್ರಿಸ್ತಶಕ 1914 ಅಂತ್ಯವಾಗುತ್ತದೆ ಎಂಬ ಸಾಕ್ಷ್ಯವನ್ನು ಪರೀಕ್ಷಿಸಲು ನಾವು ಮುಂದಾಗುವಾಗ ಅದು ಪ್ರಾರಂಭವಾಗುವ ದಿನಾಂಕ ಕ್ರಿಸ್ತಪೂರ್ವ 606 ಎಂದು ಈಗಾಗಲೇ ಕಂಡುಕೊಂಡಿದ್ದೇವೆ ಎಂದು ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ನಾವು ಈ ಮಾಹಿತಿಯು ಅನೇಕ ಪದಗಳಿಂದ ತುಂಬಿರುತ್ತದೆ ಎಂದು ಕಂಡುಕೊಳ್ಳಲು ನಿರೀಕ್ಷಿಸಕೂಡದು. ಈ ರೀತಿ ಹೇಳಲ್ಪಟ್ಟಿದ್ದರೆ ಅದು ತಕ್ಕ ಸಮಯದ ಮೊದಲೇ ತಿಳಿಯುತ್ತಿತ್ತು. ಅಂತ್ಯಕಾಲದವರೆಗೆ ಅದನ್ನು ಗುಟ್ಟಾಗಿಡುವ ರೀತಿಯಲ್ಲಿ ಅದು ನೀಡಲ್ಪಟ್ಟಿದೆ. ದಾನಿಯೇಲ 12:4-9. ಅನ್ಯ ಜನಗಳ ಕಾಲವು ನೆರವೇರುವವರೆಗೂ ಯೆರೂಸಲೇಮ್ ಅವರಿಂದ ತುಳಿಯಲ್ಪಡುತ್ತದಲ್ಲೇ ಇರುತ್ತದೆ ಎಂಬ ನಮ್ಮ ಕರ್ತನ ಮಾತುಗಳು ಅನ್ಯ ಜನರ ಪ್ರಾಬಲ್ಯದ ಒಂದು ಮಿತಿಯುಳ್ಳ ನಿಶ್ಚಿತ ಸಮಯವನ್ನು ಸೂಚಿಸುವುದಲ್ಲದೆ, ಅವುಗಳು ಆತ್ಮಿಕ ಮತ್ತು ಶಾರೀರಿಕ ಇಸ್ರೇಲರು ಈ ಅನ್ಯ ಜನಗಳ ಅಧಿಕಾರಕ್ಕೆ ಒಳಗಾಗುವುದಾದರೂ ಈ ಸಮಯವು ಹೇಗೋ ಈ ಲೋಕದ ಪಟ್ಟಣವು, ಅಂದರೆ ಯೆರೂಸಲೇಮ್, ಇಸ್ರೇಲರ ಐಹಿಕ ಮನೆಯ ಸಂಬಂಧಿಸಿದ ಮತ್ತು ಅಳತೆ ಮಾಡಲ್ಪಟ್ಟಿದೆ ಎಂಬ ಸಲಹೆ ನೀಡುವುದಾಗಿದೆ. ನಮ್ಮ ಕರ್ತನು ಉಲ್ಲೇಖಿಸುವಂತೆ ದೇವರು ಇಸ್ರೇಲಿನ ಚರಿತ್ರೆ ಸಂಬಂಧಿಸಿದಂತೆ ಈ ಸಮಯದ ನಿಖರವಾದ ಅಳತೆಯ ಬಗ್ಗೆ ಮುಂತಿಳಿಸಿದ್ದಾನೆಯೋ ಎಂಬ ಆಲೋಚನೆ ನಮಗುಂಟಾಗುತ್ತದೆ ಅಲ್ಲವೋ? ಅದು ಹಾಗೆಯೇ ಆಗಿದೆ. ಯಾಜಕ ಕಾಂಡದಲ್ಲಿ ನಾವು ಪ್ರಾಪಂಚಿಕ ನಡತೆಯುಳ್ಳವರಿಗಾಗಿ ದಾಖಲೆಯಾಗಿರುವ ಆಶೀರ್ವಾದ ಮತ್ತು ಶಾಪಗಳ ಬಗ್ಗೆ ಕಂಡುಕೊಳ್ಳುತ್ತೇವೆ. ಇಸ್ರೇಲರು ನಿಷ್ಠಾವಂತಿಕೆಯಿಂದ ದೇವರಿಗೆ ವಿಧೇಯರಾಗುವಾಗ ಅವರು ಬೇರೆ ಜನಾಂಗಗಳಿಗಿಂತ ಹೆಚ್ಚಾದ ಆಶೀರ್ವಾದಗಳನ್ನು ಪಡಕೊಳ್ಳುತ್ತಾರೆ. ಇಲ್ಲವಾದಲ್ಲಿ ಕೆಲವೊಂದು ಕೆಡುಗಳಿಗೆ ಅವರು ತುತ್ತಾಗುತ್ತಾರೆ. ಈ ರೀತಿಯಾಗಿ ಅಂತಿಮ ನಿರ್ಣಯ ಹೇಳಲ್ಪಟ್ಟಿದೆ. ನಾನು ನಿಮ್ಮ ಮೇಲೆ ಉಗ್ರಕೋಪವನ್ನು ಮಾಡುವುದರಿಂದ ನೀವು ನಿಮ್ಮ ಶತ್ರುಗಳ ಎದುರಿನಿಂದ ಸೋತು ಬಿಡುವಿರಿ. ನಿಮ್ಮ ವೈರಿಗಳು ನಿಮ್ಮನ್ನು ಆಳುವರು. ಯಾರು ಹಿಂದಟ್ಟದೇ ಇರುವಾಗಲೂ ನೀವು ಹೆದರಿ ಓಡುವಿರಿ. ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7 ನಿಮ್ಮನ್ನು ಶಿಕ್ಷಿಸುವೆನು. ಯಾಜಕ ಕಾಂಡ 26:17-18. ನಾನು ನಿಮಗೆ ವಿರೋಧವಾಗಿ ನಡೆಯುವೆನು. ನಿಮ್ಮ ಪಾಪಗಳ ನಿಮಿತ್ತ ನಾನೇ ನಿಮ್ಮನ್ನು 7 ಬಾಧಿಸುವೆನು. ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವವನಾಗಿ ನಿಮ್ಮ ಪಾಪಗಳ ನಿಮಿತ್ತ 7 ಶಿಕ್ಷಿಸುವೆನು. ವಚನ 28.